ಇಲ್ಲಿನ ಗ್ರಾಮಸ್ಥರೊಬ್ಬರು ಹುಲ್ಲುಹೊರೆಯನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ ಗಾಡೀಲಿ, ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ, ಏನು ಹೇಳ್ತೀರಾ, ಉಪಚುನಾವಣೆಯಲ್ಲಿ ಯಾರ ಪರವಾದ ಹೆಚ್ಚು ಒಲವಿದೆ, ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು? ಯಾರ ಪರವಾಗಿ ಅಂದ್ರೆ ಈಗ ಹೇಳೋಕ್ಕಾಗಲ್ಲ ಸರ್, ಎರಡು ಪೈಪೋಟಿ ಇದೆ. ಪೈಪೋಟಿ ಇದೆ, ಯಾಕೆಂದ್ರೆ ಯೋಗೇಶ್ವರ ಅಲ್ಲಿ ಹೋಗುತ್ತಿರೋದ್ರಿಂದ ಎರಡು ಪೈಪೋಟಿ ಇದೆ ಸರ್. ಅಂಡರ್ಸ್ಟ್ಯಾಂಡಿಂಗ್ ಜೆ ಡಿ ಎಸ್ಸು ಅಷ್ಟೇ, ಬಿ ಜೆ ಪಿನೂ ಅಷ್ಟೇ, ಕಾಂಗ್ರೆಸ್ ಅಷ್ಟೇ ಸರ್. ಎಲ್ಲ ಒಂದು 5,000 ಲೀಡಲ್ಲಿ ಮಾತ್ರ, 5,000 ಲೀಡ್ ಸರ್, ಯಾರೇ ಗೆದ್ರು ಸಿಕ್ಕಾಬಿಡೆ ಪೈಪೋಟಿ ಇದೆ. ನಿಮ್ಗೆ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ ಸರ್? ನಾವು ಹೇಳ್ಬೇಕು ಅಂದ್ರೆ ನಾವು ಜೆ ಡಿ ಎಸ್ ಸರ್. ಜೆ ಡಿ ಎಸ್ ಹೌದು, ನಮ್ಗೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಬಂದ್ರೆ ನಮ್ಗೆ ಒಳ್ಳೇದು. ಹಾಗೇನ ನಾವು ಜೆ ಡಿ ಎಸ್ ಇರೋದು ಮಾಡಿದ್ದಾರೆ ಸರ್, ತುಂಬ ಮಾಡಿದ್ದಾರೆ. ಹೌದು ಸರ್, ಅದಕ್ಕೆ ಕೆಲಸ ಮಾಡಿದ್ದಾರೆ ಸರ್. ಅದಕ್ಕೋಸ್ಕರ ನಾವು ನಿಖಿಲ್ ಕುಮಾರಸ್ವಾಮಿ ಗೆಲ್ಸ್ಬೇಕು ಅಂತ ನಮ್ಮಲ್ಲಿ ಸರ್. ಯಾಕೆ ಸಿ ಪಿ ಯೋಗೇಶ್ವರ ಅವರು ಕೆಲಸ ಮಾಡಿಲ್ಲ? ಏನು ಮಾಡ್ತೀರಾ, ಮಾಡಿದ್ದಾರೆ ಸರ್, ಅವರನ್ನು ಇಲ್ಲ ಅಂತಿಲ್ಲ, ನೀರು ತಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೂ ಪಕ್ಷ ಬಿಟ್ಟು ಪಕ್ಷ ಹೋದ್ರಲ್ಲ, ಒಂದು ಸ್ವಲ್ಪ ಬೇಜಾರು ಸರ್. ಓಕೆ, ಪಕ್ಷ ಬಿಟ್ಟಿರೋದೆ ಬೇಜಾರು ಅದಕ್ಕೆ ಸರ್. ಓಕೆ, ಈಗ ಮೈತ್ರಿಯಲ್ಲಿ ಇದ್ದಿದ್ರೆ ಬೋಟ್ ಹಾಕ್ತಿದ್ರಿ? ಹಾಕ್ಬಿಡುವ ಸರ್, ಇಂಡಿವಿಜುವಲ್ ನಿಂತ್ಕೊಂಡ್ರೆ ನಾವು ಹಾಕುವ. ಓಕೆ, ಪಕ್ಷ ಬಿಟ್ಟೋದೇ ನಮಗೆ ಬೇಜಾರು ಸರ್, ತುಂಬ ಬೇಜಾರು. ಅದೇ ನಾವು ಜೆ ಡಿ ಎಸ್ ಅಲ್ಲೇ ಇದ್ದು ಅವ್ರೇನೋ ಮಾಡಿದ್ರೆ ನಿಂತ್ಕೊಂಡು ಮಾಡುವ ಸರ್. ಅಲ್ಲೂ ಬಂದೇವು 2 ನಿಮಿಷ. ಪಕ್ಷ ಬಿಟ್ಟೋಗಿರೋದಕ್ಕೆ ನಮ್ಗೆ ಬೇಜಾರು ಸರ್. ನಮ್ಮ ಇಡೀ ಊರೆಲ್ಲ ಅದೇ ಥರ ಸರ್, ಪಕ್ಷ ಬಿಟ್ಟೋಗಿರೋದಕ್ಕೆ ನಮಗೆ ಒಂದು ಸ್ವಲ್ಪ ಇದು ಬೇಜಾರಾಗ್ತಿದೆ. ಓಕೆ, ಇಲ್ಲ ಇಂಡಿವಿಜುವಲ್ ನಿಂತಿದ್ರು ಅವ್ರು ಗೆಲ್ಸ್ಬೋದಾಯ್ತು. ಯಾಕೆ ಕಾಂಗ್ರೆಸ್ ಅಂತನಾ ಅಥವಾ ಇನ್ನೇನಾದರೂ ಅವರು ವೈಯಕ್ತಿಕವಾಗಿ ಅಂದರೆ ಸ್ವತಂತ್ರವಾಗಿ ನಿಂತಿದ್ರೆ? ಇಲ್ಲ ಸರ್, ಅಂದರೆ ಕಾಂಗ್ರೆಸ್ಗೆ ಹೋಗಿರೋದಕ್ಕೆ ಒಂದು ಸ್ವಲ್ಪ ಬೇಜಾರು ಸರ್. ಅದೇ ಈಗ ಅವರು ಇಂಡಿಪೆಂಡೆಂಟ್ ಆಗಿ ಕಾಂಪೀಟ್ ಮಾಡಿದರೆ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರೆ, ಅವಾಗೇನಾದರೂ ನಿಮಗೆ ಅವ್ರ ಪರವಾದ ಒಲವು ಇರ್ತಿತ್ತು? ಇರ್ತಿತ್ತು, ಖಂಡಿತವಾಗ್ಲೂ ಇರ್ತಿತ್ತು ಸರ್. ಅದಕ್ಕೆ ಹಾಕಿವೋ ಸರ್, ನಾವು ಇಂಡಿವಿಜುವಲ್ ಆಗಿ ನಿಂತಿದ್ರೆ ನಮ್ಗೆ ಬೆಳೆಸ್ಬೇಕು, ಚನ್ನಪಣದಲ್ಲಿ ಅವರೇ ಮಾಡಬೇಕು ಅಂತಲೇ ಮಾಡುವು. ದಿಢೀರ್ನೆ ಅವರಲ್ಲಿ ಹೋದ್ರಲ್ಲ, ನಮಗೆ ತುಂಬ ಬೇಜಾರಾಯ್ತು. ಯಾಕಾಗಿ ಕಾಂಗ್ರೆಸ್ ಅಂದರೆ ಆಗಲ್ಲ ಅನ್ನುವ ರೀತಿ ಅಥವಾ ಏನಕ್ಕಾಗಿ? ಏನಿಲ್ಲ ಸರ್, ನಮ್ಮ ವಡಿಕೆ ಹೊಸಳ್ಳಿ ಗ್ರಾಮಸ್ಥಳಲ್ಲಿ ಬರೀ ಬಿ ಜೆ ಪಿ ಜೆ ಡಿ ಎಸ್ ಬಿಟ್ರೆ ಇನ್ಯಾವುದೂ ಇಲ್ಲ ಸರ್, ಕಾಂಗ್ರೆಸ್ ಅಷ್ಟಿಲ್ಲ. ಅದಕ್ಕೋಸ್ಕರ ತುಂಬ ಬೇಜಾರಾಯ್ತು. ಹಿಂದೆ ಯೋಗೇಶ್ವರ ಅವರು ಕಾಂಗ್ರೆಸ್ನಿಂದನೇ ಗೆದ್ದಂಥವ್ರು. ಓಕೆ, ಆಗ ಗೆದ್ದಾಗ ಸಂದರ್ಭದಲ್ಲಿ ಅಂತಂದರೆ ಈಗ ಅವರು ಅಲ್ಲಿ ಏನು ಕಾಂಗ್ರೆಸ್ಸನ್ನು ಬಿಟ್ಟು ಒಂದು ಬಾರಿ ಏನು ಬಿ ಜೆ ಪಿ ಕಾಲಿಡ್ತಾರೆ, ಅದಾದ ನಂತರ ಬಿ ಜೆ ಪಿಯಲ್ಲಿ 2 ಬಾರಿ ಕೂಡ ಏನು ಚುನಾವಣೆಯನ್ನು ಸೋಲ್ತಾರೆ, ಕಳೆದ 2 ಬಾರಿ ಕೂಡ. ಸೊ ಹಿಂದೆ ಕಾಂಗ್ರೆಸ್ಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆವಾಗ ಪಕ್ಷ ಅಂದರೆ ಆ ಥರದ್ದು ಮ್ಯಾಟ್ರ್ ಆಗ್ತಿರ್ಲಿಲ್ವಾ ಅಂತ? ಆ ಥರ ಇದ್ದರೆ ಮ್ಯಾಟ್ರ್ ಆಗ್ತಿರಲಿಲ್ಲ ಸರ್. ಅವರು ಬೇಡಕ್ಕೆ ಬೇಡ ಅಂದ್ಬಿಟ್ಟು ಕಾಂಗ್ರೆಸ್ ಬಿಟ್ಟು ಬಂದಿದ್ದರು, ಅದು ಇಂಡಿವಿಜುವಲಾಗಿ ಗೆದ್ದಿದ್ರು ಅವರು, ಮತ್ತೆ ಬಿ ಜೆ ಪಿಗೆ ಬಂದರು, ಮತ್ತೆ ಜೆ ಡಿ ಎಸ್ ಬಂದರು. ಈಗ ಜೆ ಡಿ ಎಸ್ ಇಂದ ಬೇಡ ಅಂದ್ಬಿಟ್ಟು ಅಲ್ಲಿ ಹೋಗಿದ್ರೆ ಅದೇ ಒಂದೇ ಸಂಕೋಚ. ಅವರೇ ಕಟ್ಟಿದ ಬಿ ಜೆ ಪಿ ಪಕ್ಷ ಚನ್ನಪಟ್ಟಣದಲ್ಲಿ, ಈಗ ಏನು ಅವರ ಬಿ ಜೆ ಪಿ ಅಂತ ಏನು ಕಟ್ಟಿದ್ದಾರೆ, ಅವರುಗಳೇ ಈಗ ಸಪೋರ್ಟ್ ಮಾಡ್ತಾ ಇಲ್ಲ? ಹೌದು ಸರ್, ಅದೇ ಆಗಿರೋದು ಇವಾಗ. ಬಟ್ ಜನ ಇದ್ದಾರೆ ಇಲ್ಲ ಅಂತಿಲ್ಲ, ಯೋಗೇಶ್ ಪರವಾಗಿ ಅವ್ರಿಗೇನಿದೆ ಜನ ಅವ್ರಿಗೆ ಹೋಗ್ತಾರೆ ಸರ್ ಕಾಂಗ್ರೆಸ್ಗೆ. ಬಿ ಜೆ ಪಿಲಿ ಏನಿರಬೇಕು ಅದೇ ಇರ್ತಾರೆ, ಜೆ ಡಿ ಎಸ್ ಅಲ್ಲಿ ಏನಿದ್ರೆ ಜೆ ಡಿ ಎಸ್ ಅಲ್ಲಿ ಅವರಷ್ಟೇ. ಹಾಗಿದ್ರೆ ಏನು ಬಿ ಜೆ ಪಿ ಅಂತ ಏನು ಇದ್ದಾರೆ ಅವರು ಅಲ್ಲೇ ಇರ್ತಾರೆ, ಆದರೆ ಯೋಗೇಶ್ವರ ಅವರ ಬೆಂಬಲಿಗರು ಏನಿದ್ದಾರೆ ಅವ್ರುಗಳು ಹೋಗಿದ್ದಾರೆ? ಹೋಗಿ ಹೋಗ್ತಾರೆ ಸರ್ ಅವರು. ಹೌದು ಸರ್, ಬಿ ಜೆ ಪಿ ಏನಿದೆ ಜೆ ಡಿ ಎಸ್ ಇಂದ ಇದೆ, ಅವ್ರ ಬೆಂಬಲಿಗರು ಮಾತ್ರ ಹೋಗಿದ್ದಾರೆ. ನೋಡೋಣ ಸರ್, ಇನ್ನು ಪೈಪೋಟಿ ತುಂಬ ಇದೆ. 5,000-10,000 ಒಳಗಡೆ ಸರ್ ಆಟ ಇದು. ಇಷ್ಟು ಬೇಗ ಏನು ಹೇಳೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ ಸರ್. ಓಕೆ ಓಕೆ, ಈಗ ಅಭಿವೃದ್ಧಿಗೋಸ್ಕರ ಚನ್ನಪಟ್ಟಣದ ಅಭಿವೃದ್ಧಿಗೋಸ್ಕರ ನಿಖಿಲ್ ಅವರು ಏನಾದರೂ ನಿಮ್ಮ ಪ್ರಕಾರ, ನಿಮ್ಮ ಅನಿಸಿಕೆ ಪ್ರಕಾರ ಅವ್ರು ಗೆದ್ದು ಬಂದರೆ ಯಾವ ಕೆಲಸಗಳನ್ನು ಆಗಬೇಕು ಮಾಡಬೇಕು? ಎಲ್ಲದೂ ಮಾಡ್ತಾರೆ ಸರ್, ಕೆರೆಗೆ ನೀರಲ್ಲಿ ಅವರು ಸರ್, ಅವ್ರು ಗೆದ್ರೂ ಬಿಡಲ್ಲ, ಯೋಗೇಶ್ ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಬಟ್ ನಮಗೇನಂದರೆ ನಾವು ಪಕ್ಷ ಬಿಟ್ಟು ಹೋಗಲ್ವಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾರೆ ಸರ್, ಇವಾಗೆಲ್ಲ ಬಂದು ಕ್ಯಾನಲ್ಸ್ ಎಲ್ಲ ಮಾಡಿದ್ದಾರೆ, ನಿಮ್ಗೇನು ಸಪೋರ್ಟ್ ಬೇಕು ಮಾಡಿರ್ತೀವಿ, ನೀರಾವರಿ ಇವಾಗ ಇನ್ನೂ ಬಿಟ್ಟಿಲ್ಲ, ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿ ಸರ್, ಯಾರು ಬಂದರೂ ನಮಗೆ ಕ್ಷೇತ್ರ ಚೆನ್ನಾಗಿರ್ಬೇಕಷ್ಟೇ. ಯಾವ ಗುಣಗಳು ನಿಖಿಲ್ ಕುಮಾರಸ್ವಾಮಿಯಲ್ಲಿ ಇರುವಂತಹ ಗುಣಗಳು ಅಲ್ಲ ಹೈಲೈಟ್ ಆಗಿರುವಂಥದ್ದು ಅಂದರೆ ಅವರನ್ನು ಅವರು ಒಬ್ಬರು ಜನನಾಯಕ ಅಂತ? ಯಾಕೆಂದರೆ ಕುಮಾರಸ್ವಾಮಿ ಅವರು ಗುರುತಿಸ್ಕೊಂಡಿದ್ದಾರೆ, ಈಗಾಗಲೇ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ರಾಜ್ಯದ. ಸೊ ಅವರೀಗ ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ದೇವೇಗೌಡರು ಈಗಾಗಲೇ ಮಾಜಿ ಪ್ರಧಾನಿಗಳು, ಅವರು ದೇಶದ ಪ್ರಧಾನಿ ಕೂಡ ಆಗಿದ್ದಾರೆ. ಸೊ ನಿಖಿಲ್ ಅವರಲ್ಲಿರುವಂಥ ಗುಣಗಳು ಇಲ್ಲ ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ಇವಾಗ ಫಸ್ಟ್ ಬಂದಿರೋ ಚನ್ನಬಣಕ್ಕೆ ಅವ್ರು ಗೆದ್ದಾದ್ಮೇಲೆ ನೋಡ್ಬೇಕು ಸರ್. ಕುಮಾರಸ್ವಾಮಿ ಅವ್ರು ಮಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಏನು ಮಾಡ್ತಾವ್ರೆ, ಏನು ಗುಣ ಅಂತ ಹೇಳೋಕ್ಕಲ್ಲ. ಚನ್ನಬಣಲ್ಲಿ ಏನು ಮಾಡಿಲ್ಲ ಇನ್ನೂ, ನೋಡೋಣ ಸರ್. ಫಸ್ಟ್ ಟೈಮ್ ಗೆಲ್ಸ್ಬಿಟ್ಟು ನೋಡೋಣ ಯಾವ ಥರ ಚೆನ್ನಾಗಿದೆ ಸರ್. ನಾಯಕತ್ವ ಗುಣ ಇದೆ, ಮಾಡ್ತಾರೆ ಸರ್. ಓಕೆ, ಅಷ್ಟೇ ಸರ್. ಹಾಗಿದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿನ ವಿಶ್ವಾಸ ಎಷ್ಟು ಮಟ್ಟಿಗೆ ತಮಗೆ? ಇದೆ ಸರ್, ನಮಗೆ 95 ಇದೆ ಸರ್. 95 ಗಂಟೆ ವಿಶ್ವಾಸ ಇದೆ ಸರ್. ದಿನಕ್ಕೆ ಮತ್ತೆ ಮತದಾರರು ಒಲವು ತೋರಿಸ್ತಾರೆ? ಖಂಡಿತವಾಗ್ಲೂ ತೋರಿಸ್ತಾರೆ ಸರ್. ಈ ಭಾಗದಲ್ಲೆಲ್ಲ ಯಾರಿಗೆ ಹೆಚ್ಚು ಒಲವಿದೆ ಸರ್? ಈ ಭಾಗದಲ್ಲಿ ಎರಡೂ ಇದೆ ಸರ್. ಎರಡೂ ಇದೆ ಸರ್. ಹೌದು ಸರ್, 50-50 ನಮ್ಮ ಚನ್ನಬಣ್ಣ ಈ ಕಡೆ ಎಲ್ಲ ಒಂಗ್ನೂರು ಕ್ಷೇತ್ರದಲ್ಲಿ ಎರಡೂ ಇದೆ ಸರ್. ಓಕೆ ಥ್ಯಾಂಕ್ ಯು. ಎಸ್ ವೀಕ್ಷಕರ, ಇದಿಷ್ಟು ಏನು ಹೊಡಕೆ ಹೊಸಳ್ಳಿ ಗ್ರಾಮಸ್ಥರ ಮಾತು. ಒಂಥರ ಏನು ತೆನೆ ಹೊತ್ತ ಮಹಿಳೆ, ಜೆ ಡಿ ಎಸ್ ಗುರುತು, ಇವರೀಗ
ತೆನೆ ಹೊತ್ತ ಯುವಕರಾಗಿದ್ದಾರೆ. ಸೊ ಏನು ಈ ಭಾಗದಲ್ಲಿ ಜೆ ಡಿ ಎಸ್ಗೆ ಹೆಚ್ಚಿನ ಪ್ರಾಬಲ್ಯ ಇದೆ, ಆದರೂ ಕೂಡ ಈ ಚುನಾವಣೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಸಿ ಪಿ ಯೋಗೇಶ್ವರ್ ಅವರು ಹಿಂದೆ ಕೆಲಸಗಳನ್ನು ಮಾಡಿದ್ದಾರೆ, ಆದರೆ ಅವರು ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ನಮಗೆ ಅವ್ರ ಬಗ್ಗೆ ಅಸಮಾಧಾನ ಇದೆ. ನಿಟ್ಟಿನಲ್ಲಿ ಕಾದು ನೋಡಬೇಕು 50-50 ಫಲಿತಾಂಶ ಇದೆ ಅನ್ನುವಂಥದ್ದು ಅವ್ರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಗಿರೀಶ್ ಜೊತೆ ಜಾಯ್ ಲೈಗೋಡ್, ಕರ್ನಾಟಕ ಟಿವಿ, ಚನ್ನಪಟ್ಟಣ.